ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 9ನೇ ದಿವಸ ಅಂದರೆ ಕೊನೆಯ ದಿವಸ ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನವರಾತ್ರಿಯ 9ನೇ ದಿವಸ ದುರ್ಗಾಮಾತೆಯ 9ನೇ ಸ್ವರೂಪವಾದಂತಹ ಹಾಗೆ ಕೊನೆಯ ಸ್ವರೂಪವಾದಂತಹ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಸಿದ್ಧಿದಾತ್ರಿ ದೇವಿಯು ಪರಿಪೂರ್ಣತೆ ಹಾಗೂ ಎಲ್ಲ ರೀತಿಯ ಶಕ್ತಿ, ವೈಭವ ಮತ್ತು ಮಹಿಮೆಯ ಮೂಲವಾಗಿದ್ದಾಳೆ. ಹಾಗೆ ಈಕೆಯು ತ್ರಿಮೂರ್ತಿ ದೇವರುಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೆ ಪರಿಪೂರ್ಣತೆಯನ್ನು ನೀಡ್ತಾಳೆ. ಇನ್ನು ಸಿದ್ಧಿದಾತ್ರಿ ದೇವಿಯು ಕೆಂಪು ಸೀರೆಯನ್ನು ಉಟ್ಟು ಕಮಲದ ಮೇಲೆ ಕುಳಿತಿರ್ತಾಳೆ. ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ. ಕೈಗಳಲ್ಲಿ ಶಂಖಚಕ್ರ, ಗದೆ ಹಾಗೂ ಕಮಲದ ಹೂವನ್ನು ಹಿಡಿದಿರ್ತಾಳೆ. ಇನ್ನು ಸಿದ್ಧಿದಾತ್ರಿ ಅನ್ನುವಂಥ ಹೆಸರಿನ ಅರ್ಥ ಏನು ಅಂದರೆ, ಸಿದ್ಧಿ ಎಂದರೆ ಪರಿಪೂರ್ಣತೆ, ಹಾಗೆ ದಾತ್ರಿ ಅಂದರೆ ಕೊಡುವವಳು. ಆದ್ದರಿಂದ ಈಕೆಯನ್ನು ಪೂಜೆ ಮಾಡಿದ್ರೆ ತನ್ನ ಭಕ್ತರಿಗೆ ಬೇಡಿದ ವರವನ್ನು ಕರುಣಿಸ್ತಾಳೆ. ಜೊತೆಗೆ ಈ ಸಿದ್ಧಿದಾತ್ರಿ ದೇವಿಯ ಇನ್ನೊಂದು ಹೆಸರೇ ಲಕ್ಷ್ಮೀ ದೇವಿ. ಹಾಗಾಗಿ ಇವಳು ಸಂಪತ್ತನ್ನು, ಐಶ್ವರ್ಯವನ್ನು ಹಾಗೆ ಯಶಸ್ಸನ್ನು ನಿಮಗೆ ಕರುಣಿಸ್ತಾಳೆ. ಹಾಗಾದರೆ ಈ ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಸಿದ್ಧಿದಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂ ಅಂದರೆ ಅದು ಸಂಪಿಗೆ ಹೂವು. ಚಂಪಾ ಅಂತ ಕೂಡ ಕರಿತೀವಿ. ಹಾಗಾಗಿ ಈ ಸಂಪಿಗೆ ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಕೆಂಡ ಸಂಪಿಗೆ ಹೂವು ಸಿಗದೇ ಇದ್ದಂಥ ಪಕ್ಷದಲ್ಲಿ ನಾಗಚಂಪಾ ಅಂದರೆ ನಾಗ ಸಂಪಿಗೆ ಅಂತ ಕರೀತಾರೆ, ಬಿಳಿ ಬಣ್ಣದ್ದಾಗಿರುತ್ತೆ ಹೂವು, ಅದನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಸಿದ್ಧಿದಾತ್ರಿ ದೇವಿಗೆ ಎಳ್ಳಿನಿಂದ ಮಾಡಿರುವಂತಹ ನೈವೇದ್ಯ ಅಥವಾ ಕಡಲೆಬೇಳೆಯಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಎಳ್ಳಿನಿಂದ ಪುಳಿಯೋಗರೆಯನ್ನು ಮಾಡ್ಬೋದು ಅಥವಾ ಎಳ್ಳು ಸಾದಂ ಅಂತ ತಮಿಳಲ್ಲಿ ಕರೀತಾರೆ, ಆ ಒಂದು ನೈವೇದ್ಯವನ್ನು ಕೂಡ ಮಾಡಿ ಇಟ್ಟು ನೀವು ಪೂಜೆ ಮಾಡ್ಬೋದು. ಇನ್ನು ಕಡಲೆಬೇಳೆಯಲ್ಲಿ ಕಡಲೆಬೇಳೆ ಕೋಸಂಬರಿ ಮಾಡ್ಬೋದು, ಕಡಲೆಬೇಳೆ ಪಾಯಸವನ್ನು ಮಾಡ್ಬೋದು, ಅಥವಾ ಹಯಗ್ರೀವ ಊರ್ಣ ಅಂತ ಕರಿತೀವಲ್ವ, ಒಬ್ಬಟ್ಟಿಗೆ ಮಾಡುವಂಥದ್ದು, ಅದನ್ನು ಕೂಡ ಮಾಡ್ಬೋದು. ಹೋಳಿಗೆಯನ್ನು ಕೂಡ ಮಾಡಿಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಈ ವರ್ಷ ನವರಾತ್ರಿಯ 9ನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ನೇರಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗತ್ತೆ. ಅಂದರೆ ಪರ್ಪಲ್ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆಯನ್ನು ನೆರವೇರಿಸಬೇಕು. ಇನ್ನು ಅವತ್ತಿನ ದಿನ ಹೇಳ್ಕೊಳ್ಬೇಕಾದಂತಹ ಮಂತ್ರ ಯಾವುದು ಅಂತ ಕೇಳೋದಾದರೆ, ಓಂ ಸಿದ್ಧಿದಾತ್ರಿ ದೇವ್ಯೈ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ತಿಳಿಸಿರುವಂತಹ ಸಂಪಿಗೆ ಹೂವು ಹಾಗೆ ಎಳ್ಳಿನಿಂದ ಅಥವಾ ಕಡಲೆಬೇಳೆಯಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಪೂಜೆಯನ್ನು ನೆರವೇರಿಸಬೇಕು. ಜೊತೆಗೆ ಇವತ್ತು ಮಹಾನವಮಿ ಆಗಿರೋದ್ರಿಂದ ಆಯುಧ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ವಾಹನಗಳಿಗೆ ನೀವು ಅಂಗಡಿಗಳನ್ನು ಇಟ್ಟಿದ್ರೆ ಆ ಅಂಗಡಿಗೂ ಪೂಜೆ ಮಾಡ್ಬೋದು. ಜೊತೆಗೆ ಮನೆಗೆ ದೃಷ್ಟಿ ನಿವಾಳಿಸ್ಬೇಕು. ಮನೆಯಲ್ಲಿರುವಂಥ ಎಲ್ಲ ಎಲೆಕ್ಟ್ರಿಕ್ ಅಪಲೈನ್ಸಸ್ಗೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂಥ ಆಯುಧಗಳು, ಚಾಕು, ಕತ್ತರಿ, ಟೆಸ್ಟರು, ಸ್ಕ್ರೂಡ್ರೈವರು, ಈಳಿಗೆ ಮಣೆ ಎಲ್ಲವನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ನೆರವೇರಿಸಬೇಕಾಗತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 9ನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.